ನಕಲಿ ಪತ್ರಕರ್ತರ ಹಾವಳಿಯನ್ನು ತಡೆಯಬೇಕು ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪೊಲೀಸ್ ಇಲಾಖೆಗೆ ಮನವಿ ಪತ್ರ ನೀಡಲಾಯಿತು ಮಾಧ್ಯಮಕ್ಕೆ ಒಳಪಡದವರ ತಮ್ಮ ವಾಹನಗಳ ಮೇಲೆ ಪ್ರೆಸ್ ಎಂದು ಬರೆಸಿಕೊಂಡು ಸಂಚರಿಸುತ್ತಿದ್ದ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸೋಮವಾರ ಪಟ್ಟಣದ ಪೊಲೀಸ್ ಇಲಾಖೆ ಪಿ ಎಸ್ಐ ಪಾಂಡುರಂಗಪ್ಪ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಮನವಿ ಪತ್ರ ನೀಡಲಾಯಿತು ಪಟ್ಟಣ ಸೇರಿದಂತೆ ತಾಲೂಕು ನಾನಾ ಕಡೆಗಳ ಪತ್ರಿಕೆಗೆ ಸಂಬಂಧವಿಲ್ಲದವರ ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳು ಮುಂಭಾಗ ಮತ್ತು ಹಿಂಭಾಗ ಪ್ರೆಸ್ ಎಂದು ಬರೆಸಿಕೊಂಡು ತಿರುಗಾಡುತ್ತಾ ಅವರಿವರ ಬಳಿ ಮಾಧ್ಯಮದ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇಂತಹ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಪತ್ರ ನೀಡಲಾಯಿತು ವಾರ್ತಾ ಮತ್ತು ಪ್ರಚಾರ ಇಲಾಖೆ ವ್ಯಾಪ್ತಿಗೆ ಒಳಪಡದ ಅನೇಕ ನಕಲಿ ಪತ್ರಕರ್ತರ ತಮ್ಮ ವಾಹನಗಳ ಮೇಲೆ ಪ್ರೆಸ್ ಬರೆಸಿಕೊಂಡು ಅಕ್ರಮ ಮದ್ಯ ಮಾರಾಟ ಚಟುವಟಿಕೆ ಸೇರಿದಂತೆ ಇನ್ನಿತರೆ ದುಷ್ಕೃತ್ಯಗಳನ್ನು ನಡೆಸುತ್ತಾ ಮಾಧ್ಯಮದ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ಅಧಿಕೃತ ಪತ್ರಕರ್ತರ ಮಾನಹಾನಿ ಮಾಡುತ್ತಿದ್ದಾರೆ ಇಂಥವರನ್ನು ಮಟ್ಟ ಹಾಕಬೇಕು ಎಂದು ಮನವಿ ಪತ್ರದಲ್ಲಿ ವಿವರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಎಸ್ ರಾಜಶೇಖರ್ ಕೆ ಕೆಂಚಪ್ಪ ಬಿಜಿಕೆರೆ ಬಸವರಾಜ್ ಕೊಂಡ್ಲಳ್ಳಿ ಜಯಪ್ರಕಾಶ್ ರಾಯಪುರದ ಮಹಾಂತೇಶ್ ರಾಯಪುರದ ಗಂಗಾಧರ ಕೆ ಈರಣ್ಣ ಡಿ ಎನ್ ಗೋವಿಂದಪ್ಪ ಚಿಕ್ಕೋಪ್ನಹಳ್ಳಿ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಕೆಂದೋಳ್ ಮಂಜುನಾಥ ಮತ್ತು ಟಿ ರುದ್ರೇಶ್ ಹಜ್ಜಪ್ಪ ಕೊಂಡ್ಲಳ್ಳಿ ನೇರ್ಲಳ್ಳಿ ರವಿಕುಮಾರ್ ಇನ್ನೂ ಹಲವರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಪಿ ಎಮ್ ಗಂಗಾಧರ್ ಭಾರತ್ ವೈಭವ್ ನ್ಯೂಸ್ ಮೊಳಕಾಲ್ಮೋರ್ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Vaibhav Delhi newspaper, BV News Channel and BV Fast Web News from all the talukas of Karnataka.